ಅದ್ ಹೆಂಗಾಯ್ತ ತಪ್ಪಯ್ಯ? ತಪ್ಪು ಮಾಡೋನೆ ಶಿಕ್ಷೆ ಅನುಭವಿಸ್ಲೇಬೇಕು. ನೀನೇನಾರ ಅವನನ್ನು ಬಿಡಿಸುವ ಗಿಡಿಸುವ ಅಂದ್ರೆ ನಾನು ಯಾವುದೇ ಭಾಗದಾಗೂ ಒಪ್ಪಕ್ಕಿಲ್ಲ. ಅವನು ಒಡ ಹುಟ್ಟಿದವನಾಗಿ ನೀನೇ ಹಿಂಗ ಅಂದ್ಬಿಟ್ರೆ ಹೆಂಗ್ಲ ಸಂಕ್ರ? ಹೆಂಗಸ್ರಿ ಮಾತು ಕೇಳ್ಕೊಂಡು ಅಂತ ಮಂದಿರ ಹಿಂಗ್ ಜಗಳ ಆಡ್ತಿರಲ್ಲ. ನಮ್ಮ ಹತ್ರ ಜನಬಲ ಹಣದ ಬಲ ಎರಡು ಅದೇ. ಇನ್ನೊಬ್ಬ ಹೆಂಗನ ಮನ್ಸು ಮಾಡ್ಬೇಕು ನೋಡು. ಅಪ್ಪಯ್ಯ ಅವನು ಚಿಕ್ಕ ತಪ್ಪು ಮಾಡಿದ್ರೆ ನಾನೇನು ಅಂತ ಇರ್ಲಿಲ್ಲ. ಸೀತಾ ಮಾತೆ ಅಂತ ಅದಕ್ಕೆ ಅವನ್ನ ಕೊಲೆ ಮಾಡಕ್ ಹೋಗಿದ್ದ. ಅದನ್ನ ಮಾತ್ರ ನಾನು ಸಹಿಸಕ್ಕಿಲ್ಲ. ನಿನ್ನ ಮಾತನ್ನ ನಾನು ಯಾವತ್ತೂ ಒಪ್ಪಕ್ಕಿಲ್ಲ. ಇವನು ಚಿಕ್ಕವನು, ಇನ್ನು ಇವನ್ಗೇನು ಗೊತ್ತಾಗಕ್ಕಿಲ್ಲ. ನೀನು ಈ ಮನೆ ಇರಿ ಜೀವ, ನೀನಾದ್ರೂ ಹೊಸ ಹೇಳೋನ್ಗೆ. ನಾನು 8 ವರ್ಷ ಮಾತಾಡದೆ ಸುಮ್ಕೆ ಕುಂತಿದ್ದಿಕ್ಕಲ್ವೇ ನೀನು ರುದ್ರ ಇಂತ ತೆಪ್ಪನೆಲ್ಲ ಮಾಡೋ ಗಂಟ ಬಂದಿದ್ದು? ಕರೆಕ್ಟ್ ಆಗಿ ಹೇಳ್ದೆ ನೋಡವ, ಸರಿಯಾಗಿ ಹೇಳಿದ್ಯಾ. ನಿಮ್ ಕೈ ಮುಗಿತೀನಿ ಕಣತೆ, ಹಿಂಗೆಲ್ಲ ಹೇಳ್ಬೇಡಿ. ಇದೊಂದ್ಕಿತ ನಮ್ ಪರವಾಗಿ ಇದ್ಬಿಡಿ, ನಮ್ಗೆ ಆಟೆ ಸಾಕು. ಗಾಂಧಾರಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ಕೆ ದುರ್ಯೋಧನ ತಾನ್ ಕೆಡೋದಲ್ದೆ ತನ್ ಸುತ್ತ ಇದ್ದವ್ರನ್ನೆಲ್ಲ ಕೆಡಿಸ್ದ. ಹಂಗೆಯ ನಾನು 8 ದಿನದ ಗಂಟ ಮಾತಾಡದೆ ಇದ್ದಿದ್ದಕ್ಕೆ ಈ ಮನೆ ಸೊಸೆನ ಸಾಯಿಸೋ ಮಟ್ಟಕ್ಕೆ ಬಂತು. ಇನ್ನು ಮ್ಯಾಕೆ ನಾನು ಕಣ್ಣು ಮುಚ್ಚೋ ಗಂಟ ಇಂಥದಕ್ಕೆಲ್ಲ ಅವಕಾಶ ಮಾಡ್ಕೊಡೋದಿಲ್ಲ. ಡಿಗ್ರಿ ಮೇಡಮ್, ಈ ಮನೆ ಕಾಲಿಡೋಕ್ಕೂ ಮುಂಚೆ ಈ ಮನೆ ನಂದ ಗೋಕುಲ ತಂದ ಗೋಕುಲ ತರ ಇತ್ತು. ಅದ್ ಯಾವಾಗ ಕಾಲಿಟ್ಲೋ, ಎಲ್ರು ನೆಮ್ಮದಿನ ನುಂಕೊಂಬಿಟ್ಟವಳೆ. ಶಂಕ್ರ ಇವ್ಳು ಹೇಳ್ದಂಗೆ ಕೇಳ್ಬೇಕು ಅಂತ ಮಾಟ ಗೀಟ ಮಾಡಿಸ್ಬಿಟ್ಟವಳೋ ಏನೋ. ಮಾತ್ ಎತ್ತಿದ್ರೆ ಸಾಕು, ನ್ಯಾಯ ನೀತಿ ಲಾಯರ್ ಗಿರಿ ಮಾತಾಡ್ತಾವ್ರೆ. ಅವ್ವ ನೀನು ಅಸಿ ಸಮಾಧಾನವಾಗಿರವ. ಇವತ್ ತಪ್ಪ ಮಾಡ್ದವನಿಗೆ ನಾವು ಸಂಸ್ಬಿಟ್ರೆ ಇನ್ನು ದೊಡ್ಡ ತಪ್ಪು ಮಾಡೋದಕ್ಕೆ ನಾವೇ ದಾರಿ ಮಾಡ್ಕೊಟ್ಟಂಗಾಯ್ತದೆ. ಈಗ ತಪ್ಪು ಮಾಡಿ ಸಿಗಾಕಂಡವನಲ್ಲ, ಒಂದ್ 4 ದಿನ ಒಳಗಡೆ ಇದ್ರೆ ಮಾಡಿರೋ ತಪ್ಪಿಗೆ ಅವನೇ ಬುದ್ಧಿ ಕಲಿತಾನೆ. ಅಲ್ಲ ಕಡ್ಲ, ಈಗೇನ ಸುನಂದ ಸತ್ತೋಗ್ಬಿಟ್ಟವಳ, ಕಲ್ ಗುಂಡು ಇದ್ದಂಗ ಅವಳೆ. ಹಂಗಿರ್ಬೇಕಾದ್ರೆ ನನ್ ಮಗ ಯಾಕೆ ಜೈಲಲ್ಲಿ ಕೊಳಿಬೇಕು ಅಂತವ? ಮೊದ್ಲು ನಿಮ್ ಅಪ್ಪಯ್ಯ ಹೇಳ್ದಂಗ್ ಕೇಳ, ಹಂಗಾರ ಮಾಡಿ ನಿಮ್ ಅಣ್ಣನ ಆಚೆ ಕರ್ಕ ಬರೋ ದಾರಿ ನೋಡು. ಅತ್ತೆ, ಕೊಲೆ ಮಾಡೋರಿಗೆ ಮಾತ್ರ ಕಾನೂನಲ್ಲಿ ಶಿಕ್ಷೆ ಇಲ್ಲ, ಕೊಲೆ ಮಾಡಕ್ಕೆ ಪ್ರಯತ್ನ ಪಟ್ಟವ್ರಿಗೂ ಶಿಕ್ಷೆ ಇದೆ. ಕೊಲೆ ಮಾಡೋದಕ್ಕೆ ಸಪೋರ್ಟ್ ಮಾಡೋರ್ಗೂ ಶಿಕ್ಷೆ ಇದೆ ಗೊತ್ತಾ? ಸೂಪರ್ ಅಮ್ಮ.